ಬಿಗ್ ಬಾಸ್ ಸೀಸನ್ ಎಂಟು ಆರಂಭವಾಗಿ ಈಗಾಗಲೇ ಬಹುತೇಕ ಅರ್ಧ ಭಾಗ ಮುಗಿದು ಹೋಗಿದೆ ಇಂದು ರಾತ್ರಿ ಒಂಬತ್ತು ಗಂಟೆಯಿಂದ ರಾಜ್ಯಾದ್ಯಂತ ಹದಿನೈದು ದಿನಗಳ ಕಾಲ ಲಾಕ್ಡೌನನ್ನು ಜಾರಿಗೆ ತರಲಾಗಿದೆ ಈ ವೇಳೆಯಲ್ಲಿ ಸಿನಿಮಾ ಮತ್ತು ಧಾರಾವಾಹಿಯ ಯಾವುದೇ ಚಟುವಟಿಕೆಗಳು ನಡೆಯುವುದಿಲ್ಲ ಯಾರೂ ಕೂಡ ಸುಖ ಸುಮ್ಮನೆ ಹೊರಗಡೆ ಓಡಾಡುವಂತಿಲ್ಲ ಹಾಗಾದರೆ ಸುದೀಪ್ ಅವರು ಈ ಕಾರ್ಯಕ್ರಮವನ್ನು ಹೇಗೆ ನಡೆಸಿಕೊಡ್ತಾರೆ ಬಿಗ್ ಬಾಸ್ ಮನೆಗೆ ಮೂಲಭೂತ ಸೌಕರ್ಯಗಳನ್ನು ಹೇಗೆ ಒದಗಿಸಲಾಗ್ತದೆ ನಿಜಕ್ಕೂ ಈ ಶೋ ಅರ್ಧಕ್ಕೆ ನಿಲ್ಲುತ್ತಾ ಹಾಗೇನಾದರೂ ಆದರೆ ವಿನ್ನರ್ ಯಾರಾಗ್ತಾರೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಾಗಿ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡುವಾಗ ಟಿವಿಯಲ್ಲಿ ಬರೀ ಬೆರಳೆಣಿಕೆ ಸ್ಪರ್ಧಿಗಳಷ್ಟೇ ಕಾಣ್ತಾರೆ ಆದರೆ ಇದರ ಹಿಂದೆ ನೂರಾರು ಜನರು ಕೆಲಸ ಮಾಡ್ತಿರ್ತಾರೆ ಸ್ಪರ್ಧಿಗಳಿಗೆ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಟಾಸ್ಕ್ಗಳನ್ನು ಸಿದ್ಧತೆ ಮಾಡಲು ಮನೆಯ ಸುತ್ತ ಟೈಟ್ ಸೆಕ್ಯೂರಿಟಿ ಸೇರಿದಂತೆ ಸಾಕಷ್ಟು ಜನರು ಕೆಲಸ ಮಾಡ್ತಿರ್ತಾರೆ ಇದೀಗ ಲಾಕ್ ಡೌನ್ ಆಗಿರುವ ಕಾರಣ ಇವರೆಲ್ಲ ಯಾವ ರೀತಿ ತಮ್ಮ ಕೆಲಸವನ್ನ ನಿಭಾಯಿಸ್ತಾರೆ ಅನ್ನೋದು ಬಹಳ ಚಾಲೆಂಜಿಂಗ್ ಆಗಿದೆ ಟಿವಿ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಓಡಾಡಲು ರಿಯಾಯಿತಿ ಇದ್ರೂ ಕೂಡ ಖಾಸಗಿ ಶೋ ನಡೆಸಲು ಯಾವ ರೀತಿ ಅನುಮತಿ ನೀಡ್ತಾರೆ ಎಂದು ಕಾದು ನೋಡಬೇಕು ಒಂದ್ ವೇಳೆ ಅನುಮತಿ ಪಡೆದು ಶೋ ನಡೆಸಿದ್ರೂ ಕೂಡ ಮುಂದಿನ ಎರಡು ವಾರಗಳು ಕೂಡ ಸುದೀಪ್ ಅವರು ಶೋ ನಡೆಸಿಕೊಡಲು ಬರುವುದಿಲ್ಲ ಎಂದು ಹೇಳಲಾಗ್ತಿದೆ ಇದರ ಬಗ್ಗೆ ವಾಹಿನಿಯವರು ಮತ್ತು ಪರಮೇಶ್ವರ್ ಗುಂಡ್ಕಲ್ ಅವರು ಯಾವುದೇ ಹೇಳಿಕೆ ನೀಡಿಲ್ಲಾದ್ರೂ ಯಾವ ರೀತಿ ಶೋ ನಡೆಸ್ತಾರೆ ಅಂತ ಕಾದು ನೋಡಬೇಕು ಒಂದ್ ವೇಳೆ ಶೋ ಅರ್ಧಕ್ಕೆ ನಿಂತ್ರೆ ಇಲ್ಲಿಯವರೆಗೂ ಯಾರು ಕಡಿಮೆ ಬಾರಿ ನಾಮಿನೇಟ್ ಆಗಿದ್ದಾರೆ ಹಾಗೂ ನಾಮಿನೇಟ್ ಆದವರಲ್ಲಿ ಯಾರು ಅತಿ ಹೆಚ್ಚು ವೋಟ್ ಪಡೆದಿದ್ದಾರೆ ಎನ್ನುವ ಆಧಾರದ ಮೇಲೆ ವಿನ್ನರ್ ಅನ್ನ ಘೋಷಿಸಬಹುದು ನಿಮ್ಮ ಪ್ರಕಾರ ಈ ಶೋ ಅರ್ಧಕ್ಕೆ ನಿಂತ್ರೆ ಯಾರು ವಿನ್ನರ್ ಆಗ್ತಾರೆ ಕಮೆಂಟ್ ಮಾಡಿ Thank you.